ಒಂಬತ್ತು ಗಂಟೆಯ ಎಕ್ಸ್ಕ್ಲೂಸಿವ್ ಸುದ್ದಿಯಲ್ಲಿ ರಾಷ್ಟ್ರೀಯ ಪಕ್ಷಗಳೆರಡರ ಆಂತರಿಕ ಬೇಗುದಿ, ಕಾಂಗ್ರೆಸ್ ಹಾಗೂ ಬಿಜೆಪಿಯಲ್ಲಿ ಆಂತರಿಕ ಭಿನ್ನ ಮತದ ಬೇಗುದಿ, ಅಸಮಾಧಾನವನ್ನ ಹೋಗಲಾಡಿಸುತ್ತಾ ಶಾಸಕಾಂಗ ಪಕ್ಷದ ಸಭೆ. ಈ ಅಸಮಾಧಾನವನ್ನ ಹೋಗಲಾಡಿಸೋದಿಕ್ಕೇನೆ ಶಾಸಕಾಂಗ ಪಕ್ಷದ ಸಭೆ ಕರೆಯಲಾಗಿದೆ. ಹಾಗಾದ್ರೆ ಈ ಸಭೆಯಲ್ಲಿ ಎಲ್ಲವೂ ಸರಿ ಹೋಗುತ್ತಾ? ಕಾಂಗ್ರೆಸ್ ಬಿಜೆಪಿ ಶಾಸಕರ ನಿರುತ್ಸಾಹಕ್ಕೆ ಕಾರಣ ಏನು? ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ನಡೀತಾ ಇದೆ, ಆದರೆ ಈ ಅಧಿವೇಶನಕ್ಕೆ ಎಲ್ಲ ನಾಯಕರು ಅಂದ್ರೆ ಆಡಳಿತಾರೂಢ ಪಕ್ಷ ಇರಬಹುದು ಜೊತೆಗೆ ಪ್ರತಿಪಕ್ಷ ಎಲ್ಲರೂ ಕೂಡ ಸಿದ್ಧರಾಗಿ ಬರಬೇಕು, ಅಧಿವೇಶನದಲ್ಲಿ ಪಾಲ್ಗೊಳ್ಳಬೇಕು. ಆದರೆ ಆಗ್ತಾ ಇರೋದೇನು? ಎಲ್ಲಾ ಶಾಸಕರಲ್ಲಿ ನಿರುತ್ಸಾಹ ಎದ್ದು ಕಾಣ್ತಾ ಇದೆ. ಕಾಂಗ್ರೆಸ್ ವಿರುದ್ಧ ಹೋರಾಟದಲ್ಲಿ ರಾಜ್ಯ ಬಿಜೆಪಿಯಲ್ಲಿನೇ ಗೊಂದಲ ಶುರುವಾಗಿದೆ. ಹಾಗಾದ್ರೆ ಈ ಗೊಂದಲ ಯಾಕೆ? ಈ ಗೊಂದಲ ನಿವಾರಣೆ ಮಾಡೋ ನಿಟ್ಟಿನಲ್ಲಿ ಬಿಜೆಪಿ ಏನು ಮಾಡ್ತಾ ಇದೆ? ಎಚ್ಚೆತ್ತ ರಾಜ್ಯ ಬಿಜೆಪಿ ನಾಯಕರಿಂದ ಈಗ ರಕ್ಷಣಾತ್ಮಕ ನಡೆ. ಹಾಗಾದ್ರೆ ಆ ರಕ್ಷಣಾತ್ಮಕ ನಡೆ ಏನು? ಶಾಸಕರ ನಡುವೆ ಇರುವಂತಹ ಗೊಂದಲವನ್ನ ಪರಿಹಾರ ಮಾಡಲೇಬೇಕು. ಇಲ್ಲದೆ ಹೋದ್ರೆ ಚಳಿಗಾಲದ ಅಧಿವೇಶನದಲ್ಲಿ ಆಡಳಿತಾರೂಢ ಬಿಜೆಪಿಯನ್ನ ಎದುರಿಸೋ ಆಡಳಿತಾರೂಢ ಕಾಂಗ್ರೆಸ್ ಅನ್ನ ಬಿಜೆಪಿ ಸಮರ್ಥವಾಗಿ ಎದುರಿಸೋದಕ್ಕಾಗೋದಿಲ್ಲ. ಹಾಗೂ ಕಾಂಗ್ರೆಸ್ ಕೂಡ ಬಿಜೆಪಿಯ ನಾಯಕರನ್ನ ಟ್ಯಾಕಲ್ ಮಾಡೋದಕ್ಕೆ ಆಗೋದಿಲ್ಲ. ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲೂ ಕೂಡ ಈಗ ಅಸಮಾಧಾನ ಇದೆ, ಬೇಗುದಿ ಇದೆ. ಅಂದ್ರೆ ಈಗಿನ ವೀಣಾ ನಾವು ಗಮನಿಸ್ತಾ ಇದೀವಿ, ಈಗ ಆರಂಭದಲ್ಲೇ ತಾಳ ತಪ್ಪು ಹೋಗಿದೆ ಅಂತ ಅನ್ನೋದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಹಾಗಾಗಿ ಇದಕ್ಕೇನ್ ಪರಿಹಾರ? ಶಾಸಕರ ಗೊಂದಲ ಪರಿಹಾರಕ್ಕೆ ಇವತ್ತು ಬಿಜೆಪಿಯ ಶಾಸಕಾಂಗ ಸಭೆ ಇದೆ. ಆ ಹೊಂದಾಣಿಕೆಯ ಕೊರತೆ ಕಾರಣಕ್ಕಾಗಿ ಏನು ಶಾಸಕರ ಮಧ್ಯೆ ಬಿಕ್ಕಟ್ಟು ಸೃಷ್ಟಿಯಾಗಿದೆ? ಅಧಿವೇಶನದಲ್ಲಿ ಒಮ್ಮತದ ನಿರ್ಣಯವನ್ನ ಕೈಗೊಳ್ಳೋ ಕುರಿತು ಈಗ ಚರ್ಚೆಯಾಗಲಿದ್ದು, ಮೊದಲ ಅಧಿವೇಶನದಲ್ಲಿ ಹೊಂದಾಣಿಕೆಯ ಕೊರತೆ ಬಟಾ ಬಯಲಾಗಿರುವಂತದ್ದು. ಇಲ್ಲೂ ಅಸಮಾಧಾನ, ಅಲ್ಲೂ ಅಸಮಾಧಾನ, ಕಾಂಗ್ರೆಸ್ನಲ್ಲೂ ಅಸಮಾಧಾನ, ಬಿಜೆಪಿಯಲ್ಲೂ ಕೂಡ ಅಸಮಾಧಾನ. ಹಾಗಾದ್ರೆ ಯಾವ ರೀತಿಯಲ್ಲಿ ಇದನ್ನು ಪರಿಹರಿಸ್ತಾರೆ? ಸಭಾತ್ಯಾಗ ವರ್ಸಸ್ ಪ್ರತಿಭಟನೆ ಬಿಜೆಪಿಯಲ್ಲಿ ಆಗ್ತಾ ಇರೋದು. ಬಿಜೆಪಿಯ ಹಿರಿಯರು ವರ್ಸಸ್ ಬಿಜೆಪಿಯ ಕಿರಿಯರು, ವಿಪಕ್ಷ ನಾಯಕ ಬಿಜೆಪಿ ಅಧ್ಯಕ್ಷ ಹಾಗೂ ಶಾಸಕರ ನಡುವೆ ತಾಳ ತಪ್ಪೋಗಿದೆ, ಹೊಂದಾಣಿಕೆಯ ಕೊರತೆಯಾಗ್ತಾ ಇದೆ. ಇದರ ಬೆನ್ನಲ್ಲೇ ಈಗ ಎಚ್ಚೆತ್ತುಕೊಂಡಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಹಾಗಾಗಿ ಆರಂಭದಲ್ಲೇ ಆಗಿರುವ ಅಸಮಾಧಾನ ಮತ್ತು ಈ ಬೇಗುದಿಯನ್ನು ಸರಿಪಡಿಸುವಂತಹ ಪ್ರಯತ್ನಕ್ಕೆ ಮುಂದಾಗಿರುವಂಥದ್ದು. ಹಾಗಿದ್ರೆ ಶಾಸಕಾಂಗ ಪಕ್ಷದ ಸಭೆ ಈ ಅಸಮಾಧಾನವನ್ನ ಹೋಗಲಾಡಿಸುತ್ತಾ? ಎರಡೂ ಕಡೆಗಳಲ್ಲೂ ಕೂಡ, ಎರಡೂ ಪಕ್ಷಗಳಲ್ಲೂ ಕೂಡ ನಿರುತ್ಸಾಹ ಕಾರಣತಾ ಇರುವಂತಹ ಹಿನ್ನೆಲೆಯಲ್ಲಿ ಯಾವ ರೀತಿಯಲ್ಲಿ ಇದನ್ನ ಪರಿಹರಿಸ್ತಾರೆ ಅನ್ನೋದು ಈಗ ಬಹಳ ಪ್ರಮುಖ ಆಗ್ತಾ ಇದೆ. ಹಾಗಾಗಿ ಇವತ್ತು ಸಂಜೆ 7 ಗಂಟೆಗೆ ಬೆಳಗಾವಿಯಲ್ಲಿ ಬಿಜೆಪಿಯ ಶಾಸಕಾಂಗ ಸಭೆ, ಆರ್ ಅಶೋಕ್ ನೇತೃತ್ವದಲ್ಲಿ ಈ ಸಭೆ ನಡೆಯುತ್ತೆ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ, ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅಶೋಕ್ ನೇತೃತ್ವದಲ್ಲಿ ನಡೆಯಲಿರುವಂತಹ ಮೊದಲ ಶಾಸಕಾಂಗ ಸಭೆ ಅಳೆದು ತುಂಗಿ 6 ತಿಂಗಳ ಬಳಿಕ ವಿಪಕ್ಷ ನಾಯಕ ಸ್ಥಾನವನ್ನ ಆರ್ ಅಶೋಕ್ ಹೆಗಲಿಗೇರಿಸಲಾಗಿದೆ. ಈಗ ಅಶೋಕ್ ನೇತೃತ್ವದಲ್ಲಿ ಮೊದಲ ಶಾಸಕಾಂಗ ಸಭೆ ನಡೆಯಲಿದೆ. ತಮ್ಮೆಲ್ಲ ಶಾಸಕರನ್ನ ವಿಶ್ವಾಸಕ್ಕೆ ಪಡೆಯೋದಕ್ಕೆ ಈಗ ಉಭಯ ನಾಯಕರು ಮುಂದಾಗಿದೆ. ಡಿವೈ ವಿಜೇಂದ್ರ ಮತ್ತು ಆರ್ ಅಶೋಕ್, ಬಿಜೆಪಿಯ ರಾಜ್ಯಾಧ್ಯಕ್ಷರು ಮತ್ತು ವಿಪಕ್ಷ ನಾಯಕ ಆರ್ ಅಶೋಕ್ ಇಬ್ಬರ ನಡುವೆ ಹೊಂದಾಣಿಕೆ ಸರಿಪಡಿಸೋದಕ್ಕೆ ಈಗ ಸಭೆ ನಡೆಯಲಿದ್ದು, ನಾಯಕರ ವಿರುದ್ಧ ಬಿಜೆಪಿ ಶಾಸಕರೇ ಏನ್ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ ಎಲ್ಲ ಆರೋಪಗಳ ನಡುವೆ ಶಾಸಕಾಂಗ ಸಭೆಯನ್ನ ಆರ್ ಅಶೋಕ್ ಕರೆದಿದ್ದಾರೆ. ಎಸ್, ಜೋಡೆತ್ತುಗಳು ಅಂತ ಕರೆಯಿಸಿಕೊಳ್ತಾ ಇದ್ದಾರೆ ಆರ್ ಅಶೋಕ್ ಹಾಗೂ ವಿಜೇಂದ್ರ. ಆದ್ರೆ ಅವರ ನಡುವೆನೆ ಹೊಂದಾಣಿಕೆ ಇಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಹಾಗಾಗಿ ಇದನ್ನ ಸರಿಪಡಿಸಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ ಬಿಜೆಪಿಗೆ. ಸೊ ಹೊಂದಾಣಿಕೆಯನ್ನ ಸರಿ ಮಾಡೋದಿಕ್ಕೇನೆ ಸಭೆಯನ್ನ ಕರೆಯಲಾಗಿದೆ. ನಾಯಕರ ವಿರುದ್ಧ ಬಿಜೆಪಿ ನಾಯಕರಿಂದಲೇ ಬೇಸರ ವ್ಯಕ್ತವಾಗ್ತಾ ಇದೆ. ಆರೋಪಗಳ ನಡುವೆ ಈಗ ಶಾಸಕಾಂಗ ಸಭೆಯನ್ನ ಕರೆದಿದ್ದಾರೆ ಆರ್ ಅಶೋಕ್. ಹೊಂದಾಣಿಕೆ ಪಾಲಿಟಿಕ್ಸ್ ಅಂತ ಈಗಾಗಲೇ ಸಿಟ್ಟು ಹೊರಹಾಕಿದ್ದಾರೆ ಎಸ್ ಆರ್ ವಿಶ್ವನಾಥ್. ಮುನಿಸಿಕೊಂಡು ಬೆಂಗಳೂರಿಗೆ ವಾಪಸ್ ಆಗಿದ್ದಂತಹ ಶಾಸಕ ಎಸ್ ಆರ್ ವಿಶ್ವನಾಥ್ ಮತ್ತೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಬಸನ್ಗೌಡ ಪಾಟೀಲ್ ಯತ್ನಾಳ್. ಶಾಸಕಾಂಗ ಪಕ್ಷದ ಸಭೆಗೆ ಹೋಗಲ್ಲ ಅಂತ ಕ್ಲಿಯರ್ ಕಟ್ ಆಗಿ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ. ಉತ್ತರ ಕರ್ನಾಟಕಕ್ಕೆ ಪ್ರಾತಿನಿಧ್ಯ ಸಿಗಬೇಕು, ಸರಿಯಾದಂತಹ ಸ್ಥಾನಮಾನಗಳು ಸಿಗಬೇಕು, ಅಲ್ಲಿಯವರೆಗೂ ನಾನು ಹೋಗಲ್ಲ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಉತ್ತರ ಕರ್ನಾಟಕಕ್ಕೆ ಅಧ್ಯಕ್ಷ ಪ್ರತಿಪಕ್ಷ ನಾಯಕ ಸ್ಥಾನ ಎರಡೂ ಕೂಡ ಸಿಕ್ಕಿಲ್ಲ, ಸ್ಥಾನ ಸಿಗೋವರೆಗೂ ಕೂಡ ಯಾವುದೇ ಸಭೆಗೆ ಹೋಗಲ್ಲ ಅಂತ ಹಿರಿಯ ನಾಯಕ ಬಸನ್ಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳಿದ್ದಾರೆ.
ಎಸ್ ಅಶೋಕ್ ನೇತೃತ್ವದಲ್ಲಿ ಮೊದಲ ಶಾಸಕಾಂಗ ಸಭೆ ನಡೆಯಲಿರುವಂತದ್ದು ಅಲ್ಲಿ ಶಾಸಕರನ್ನ ಯಾವ ರೀತಿಯಲ್ಲಿ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತಾರೆ ವಿಜೇಂದ್ರ ಮತ್ತು ಆರ್ ಅಶೋಕ್ ಇಬ್ರು ಕೂಡ ಹೊಂದಾಣಿಕೆಯನ್ನ ಮಾಡ್ಕೊಂಡು ಬೇರೆವರನ್ನ ಕೂಡ ಇರುವ ನಾಯಕರನ್ನ ವಿಶ್ವಾಸಕ್ಕೆ ಹೇಗೆ ತೆಗೆದುಕೊಳ್ಳುತ್ತಾರೆ ಅನ್ನೋದೇ ಈಗಿರುವಂತ ಪ್ರಶ್ನೆ ಅದನ್ನ ಹೇಗೆ ನಿಭಾಯಿಸುತ್ತಾರೆ ಅನ್ನೋದು ಈಗ ಪ್ರಮುಖವಾದಂತ ವಿಚಾರ ಆಗುತ್ತೆ ओके ऐनता है पक्षलू कूड़ा अदर बे डीटेल पड़ियों नम रिपोर्टर्स नम जो ने संपर्क कांग्रेस पाड़ आगता भिन्न मतद बगुले भिन्न बेहे डीटेल पड़को नम रिपोर्टर मारुतेश बीजेपी आगता बेवण बे शरत महित पड़को मोदी के शरत प्रमुख ना नोड़ता हे विपक्ष नायक आगे आर अशोक नेमकाति मेले आगता मोदल सभे शासक सभे आ हिन्दली यीतली भिन्न मतव शमनगोल्तर अहल दौडदा सवाल ऐन समस्या का विजयेंद्र अशोक नदे समस्या अथवा इवरिबर पट के बे असमाधान व्यक्तपड़ता अल समस्या आगे समस्या एल बीजेपी पाड़ी अंत इवत्तु महत्वद शासकांग पक्षद सभेयन्न आर अशोक अवरु करेदिरुवंतद्दु अधिवेशन नडीता इदे इदु कळेद वारवे नडेयबेकागित्तु इन्नु उळिदिरुवंतद्दु केवल मूरु दिवस मात्र ई मूरु दिवसदल्लि इवत्तु संजे महत्वद शासकांग पक्षद सभेयन्न करेयलागिदे नमगे मोदलिगे गोत्तागिरुवंतद्दु अंद्रे नूतनवागि विपक्ष नायकनागि आय्केयागि अशोक आय्केयाद्रु राज्याध्यक्षरागि विजेंद्र आय्केयाद्रु अवरिब्बरिगू कूड अवर नेतृत्वदल्लि नडेयता इरुवंत मोदल अधिवेशन बेळगावियल्लि नडेयता इरुवंत ಚಳಿಗಾಲ ಅಧಿವೇಶನ ಈ ಒಂದು ವಾರದಲ್ಲಿ ಪ್ರಮುಖವಾಗಿ ನಮಗೆ ಗೊತ್ತಾಗಿರುವಂತದ್ದು ಹೊಂದಾಣಿಕೆ ಸರಿಯಾಗಿ ಆಗ್ತಾ ಇಲ್ಲ ಶಾಸಕರಗಳ ನಡುವೆ ನಾಯಕರಗಳ ನಡುವೆ ಅದು ಜಗಜಾಹಿರಾಯಿತು ಏಕೆಂದ್ರೆ ಒಬ್ಬರು ಪ್ರತಿಭಟನೆ ಮಾಡಣ ಅಂತಾರೆ ಒಬ್ಬರು ಸಭಾತ್ಯಾಗ ಮಾಡಣ ಅಂತಾರೆ ಸಾಕಷ್ಟು ಮುಜುಗರ ಆಯಿತು ವಿಪಕ್ಷ ನಾಯಕ ಅಶೋಕ್ ಅವರಿಗಂತೂ ಬಹಿರಂಗವಾಗಿ ಕೆಲ ಶಾಸಕರೇ ಅಸಮಾಧಾನ ಹೊರಹಾಕಿದ್ರು ಅವರ ಹೆಸರೇಳೆ ಸದನದಲ್ಲೇ ಹೊರಹಾಕಿದ್ರು ಸೋ ಈ ತರದ ಘಟನಾವಳಿಗಳು ಸಾಕಷ್ಟು ನಡೆಯಿತು ಹಾಗಾಗಿ ಬಿಜೆಪಿಯಲ್ಲಿ ಎಲ್ಲ ಒಂದು ಕಡೆ ಹೊಂದಾಣಿಕೆ ಸರಿಯಾಗ್ತಾ ಇಲ್ಲ ನಾಯಕರು ಮತ್ತೆ ಶಾಸಕರಗಳ ನಡುವೆ ಅಂತ ಈಗ ರಾಜ್ಯಾಧ್ಯಕ್ಷರು ಮತ್ತೆ ವಿಪಕ್ಷ ನಾಯಕರು ಅವರಿಬ್ಬರ ನಡುವೆ ಸಮನ್ವಯತೆ ಇದೆ ಆದರೆ ಶಾಸಕರು ಮತ್ತೆ ನಾಯಕರಗಳ ನಡುವೆ ಕೆಲವರಿಗೆ ಅಸಮಾಧಾನ ಇರಬಹುದು ವಿಪಕ್ಷ ನಾಯಕನ ಆಯ್ಕೆ ಇರಬಹುದು ಅಥವಾ ರಾಜ್ಯಾಧ್ಯಕ್ಷನ ಆಯ್ಕೆ ಇರಬಹುದು ಸೋ ಹಾಗಾಗಿ ಎಲ್ಲ ಒಂದು ಕಡೆ ಶಾಸಕರು ಮತ್ತೆ ನಾಯಕರಗಳ ನಡುವೆ ಹೊಂದಾಣಿಕೆ ಸಮನ್ವಯ ಆಗ್ತಾ ಇಲ್ಲ ಸೋ ಈ ನಿಟ್ಟಿನಲ್ಲಿ ಕಳೆದ ವಾರ ಆದಂತ ಮುಜುಗರವನ್ನ ತಪ್ಪಿಸಿಕೊಳ್ಳೋಕೆ ತುರ್ತಾಗಿ ಇವತ್ತು ಅಂದ್ರೆ ಕಳೆದ ವಾರವೇ ಕರೀಬೇಕಾಗಿತ್ತು ಆದರೆ ಈ ವಾರ ಕರೆದಿರುವಂತದ್ದು ಇವತ್ತು ಸಂಜೆ ಮಹತ್ವದ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ ಈ ಸಭೆಗೆ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ರಾಷ್ಟ್ರೀಯ ಚುನಾವಣಾ ಸಮಿತಿಯ ಸದಸ್ಯರಾಗಿರುವಂತ ಯಡಿಯೂರಪ್ಪನವರು ಕೂಡ ಭಾಗಿಯಾಗ್ತಿರುವಂತದ್ದು ಸಾಕಷ್ಟು ಕುತೂಹಲ ಪ್ರಮುಖವಾಗಿ ಎರಡು ಮೂರು ವಿಚಾರವಾಗ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಆಗುತ್ತೆ ಒಂದು ಹೊಂದಾಣಿಕೆ ವಿಚಾರ ನಾನು ಈಗಾಗಲೇ ಏನು ಪ್ರಸ್ತಾಪ ಮಾಡಿದೆ ಶಾಸಕರು ಮತ್ತು ನಾಯಕರ ನಡುವೆ ಹೊಂದಾಣಿಕೆ ಆಗ್ತಾ ಇಲ್ಲ ಈ ನಿಟ್ಟಿನಲ್ಲಿ ಅಸಮಾಧಾನ ಹೊರ ಆಗ್ತಾ ಇದೆ ಅದನ್ನು ವಿಪಕ್ಷಗಳ ಅಂದರೆ ಆಡಳಿತ ಪಕ್ಷಕ್ಕೆ ಆಹಾರ ಆಗ್ತಾ ಇದೆ ವಿಪಕ್ಷಗಳಲ್ಲೇ ಸರಿಯಾಗಿ ಹೊಂದಾಣಿಕೆ ಆಗ್ತಾ ಇಲ್ಲ ಅಂತ ಇದನ್ನು ಸರಿಪಡಿಸೋ ನಿಟ್ಟಿನಲ್ಲಿ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಹಿರಿಯರು ಮತ್ತು ಕಿರಿಯರು ಏನಾಗುತ್ತೆ ಅದು ಚರ್ಚೆ ಆಗುತ್ತೆ ಇನ್ನೊಂದು ಪ್ರಮುಖವಾಗಿ ನಾಳೆ ಬೆಳಗಾವಿಯಲ್ಲೇ ಬೃಹತ್ ಹೋರಾಟವನ್ನು ಬಿಜೆಪಿ ಹಮ್ಮಿಕೊಂಡಿದೆ ಅದು ಆಡಳಿತ ಪಕ್ಷದ ವಿರುದ್ಧ ಬೃಹತ್ ಪ್ರತಿಭಟನೆ ಮಾಡ್ತಾರೆ ಅಂತದ್ದು ಇದೇ ಮೊದಲು ಸೋ ಈ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆಯನ್ನು ಮಾಡಬೇಕು ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಇವತ್ತಿನ ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ ಹಾಗೆ ಈ ಅಧಿವೇಶನ ಮುಗಿತಾ ಇದ್ದಾಗೆ ಚುನಾವಣೆ ಮೋಡಿಗೆ ಹೋಗುತ್ತೆ ಸೋ ಹಾಗಾಗಿ ಚುನಾವಣೆಗೂ ಕೂಡ ಸಿದ್ಧರಾಗಿ ಅನ್ನೋ ಕಾರಣಕ್ಕಾಗಿ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆಯಲಾಗಿದೆ ಥ್ಯಾಂಕ್ ಯು ಸೋ ಮಚ್ ಶರತ್ ತಮ್ಮೆಲ್ಲ ಮಾಹಿತಿಗೆ ಎಸ್ ಇದು ಬಿಜೆಪಿ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.